Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಿಯಲ್ಲಿ ಇನ್ನೊಂದು ಆಶೀರ್ವಿಸಲ್ಪಟ್ಟಂತ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. We have begin with this subject that is closing the entry points of the evil spirits. ನಮ್ಮ ಜೀವಿತದಲ್ಲಿ ಸೈತಾನನ ಎಲ್ಲ ಚಾರಗಳ ಸೈತಾನನ ಆತ್ಮಗಳ ಪ್ರವೇಶವನ್ನ ತಡೆಯುವುದರ ವಿಚಾರವಾಗಿ ಮುಚ್ಚುವುದರ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. When you are in Christ, ನಾವು ಯಾವಾಗ ಕ್ರಿಸ್ತನಲ್ಲಿರುತ್ತೇವೋ, ಯು ಆರ್ ಅ ನ್ಯೂ ಕ್ರಿಯೇಷನ್, ನೀವು ನೂತನ ಸೃಷ್ಟಿಯಾಗಿದ್ದೀರಿ. ನಾವು ಆ ಇನ್ನೊಂದು ವಿಚಾರವನ್ನ ಕಲಿತುಕೊಂಡ್ವಿ, ಅಭ್ಯಾಸ ರೂಪಕವಾಗಿ ಮಾಡುವಂತಹ ಪಾಪಗಳು. ಅನೇಕ ಪಾಪಗಳಿದ್ದಾವೆ. You were able to overcome many other sins. ನೀವು ಅನೇಕ ಪಾಪಗಳನ್ನ ಜಯಿಸುವುದಕ್ಕೆ ಅದನ್ನ ಅದರಿಂದ ಹೊರಗಡೆ ಬರುವುದಕ್ಕೆ ನೀವು ಶಕ್ತರಾಗಿರಬಹುದು. But that particular sin that still you are repeatedly doing it. ಆದರೆ ಆ ಒಂದು ಪಾಪವನ್ನ ನೀವು ಮತ್ತೆ ತಿರುಗಿ ತಿರುಗಿ ಮಾಡುತ್ತಾ ಇದ್ದೀರಿ. That is one thing for the evil spirit to enter your life. ನಿಮ್ಮ ಜೀವಿತಕ್ಕೆ ಪ್ರವೇಶವಾದ ಸೈತಾನನಿಗೆ ಅಷ್ಟೇ ಸಾಕು. When an evil spirit takes a foothold in your life. ನಿಮ್ಮ ಜೀವಿತದಲ್ಲಿ ಸೈತಾನನು ಆ ಒಂದು ಎಲ್ಲ ತನ್ನ ಒಂದು ತನ್ನ ಜಾಗವನ್ನ ಅಥವಾ ಕಾಲನ್ನು ಊರಿದ ನಂತರ, you know, it intensifies the pressure to continue sinning. ಅದರ ನಿಮಿತ್ತವಾಗಿ ಪಾಪವನ್ನ ಪದೇ ಪದೇ ಮಾಡುವಂತೆ ಇನ್ನೂ ಬಲವಾಗಿ ಆತನು ಪ್ರೇರೇಪಿಸುತ್ತಾನೆ. Causing the temptation from within you, not externally now. ನಿಮ್ಮ ಈ ಆತನ ಒಳಗಡೆ ಪ್ರವೇಶವಾದ ನಂತರ ಹೊರಗಡೆಯಿಂದ ಅಲ್ಲ, ನಿಮ್ಮ ಒಳಗಡೆಯಿಂದಲೇ ಪಾಪವನ್ನ ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತಾನೆ. When the Goliath was outside, ಕೆಲವು ಕಾಲ ನಾವು ನೋಡ್ತೇವೆ ಗೋಲಿಯಾತನು ಹೊರಗಡೆ ಇದ್ದನನ್ನು ನಾವು ನೋಡ್ತಾ ಇದ್ದೇವೆ. If the Goliath comes inside of you, ಯಾವಾಗ ಗೋಲಿಯಾತನೆಂಬ ರೀತಿಯಲ್ಲಿರುವಂತಹ ಪಾಪವು ನಿಮ್ಮ ಒಳಗಡೆ ಬರುವಾಗ, ವೆರಿ ಡಿಫಿಕಲ್ಟ್ ಟು ರೆಸಿಸ್ಟ್ ದ ಸಿನ್ ಫ್ರಮ್ ವಿದಿನ್ ಯು, ನಿಮ್ಮ ಒಳಗಡೆ ಇರುವಂತಹ ಆ ಪಾಪದ ಪ್ರೇರೇಪಣೆಯನ್ನು ಕೊಡುವಂತಹ ಆ ಸೈತಾನನ ಅಥವಾ ಗೋಲಿಯಾತನನ್ನು ಒಡೆದೋಡಿಸುವುದು ಬಹಳ ಕಷ್ಟಕರವಾದ. When Goliath was outside, ಗೋಲಾಯತನು ಆ ಒಂದು ಗೋಲಾಯತನ ರೀತಿಯಲ್ಲಿರುವಂತಹ ಪಾಪ ಹೊರಗಡೆ ಇರುವಾಗ, it was very easy to David to destroy Goliath. ಸೈತಾನ ಅಲ್ಲಿ ದಾವಿದನು ಆ ಗೋಲಿಯಾತನ ಒಡೆದುಳಿಸಿದ್ದು ಬಹಳ ಬಹಳ ಸುಲಭವಾಯಿತು. Stone was enough, just the name of the Lord was enough. ಕೇವಲ ಯೇಸುವಿನ ನಾಮದಲ್ಲಿ ಒಂದು ಕಲ್ಲು ಅವರಿಗೆ ಆತನನ್ನು ಒಡೆದುಳಿಸಲು ಸಾಧ್ಯವಾಯಿತು. But if the Goliath enters the person, ಅಲ್ಲಿ ಗೋಲಿಯಾತನಂತೆ ಇರುವಂತಹ ಪಾಪವು ಒಬ್ಬ ವ್ಯಕ್ತಿಯ ಒಳಗಡೆ ಪ್ರವೇಶ ಮಾಡುವುದಾದರೆ, evil spirit entered Saul, ಯಾವಾಗ ಸೌಲನ ಒಳಗಡೆ ದುರಾತ್ಮವು ಒಳಗಡೆ ಆತನ ದೇಹದೊಳಗೆ ಪ್ರವೇಶಿಸಿತು, tormenting was again and again. ಆ ಒಂದು ವೇದನೆ ಅಥವಾ ಬಾಧೆ ಪಡಿಸುವುದು ಪದೇ ಪದೇ ತಿರುಗಿ ತಿರುಗಿ ಆತನಿಗೆ ಉಂಟಾಯಿತು. Again and again he was trying to kill David. ಆ ತದೆರನ್ನು ಮತ್ತೆ ಮತ್ತೆ ತಿರುಗಿ ಆತ ದುರಾತ್ಮ ಆತನ ಒಳಗಡೆ ಪ್ರವೇಶವಾಗುವಾಗ ದಾವಿದರನ್ನು ಆತನು ಕೊಲ್ಲುವುದಕ್ಕೆ ನೋಡುತ್ತಿದ್ದರು. It is very difficult to resist the sin when it comes inside you. ನಿಮ್ಮ ಒಳಗಡೆ ಪಾಪವು ಪ್ರವೇಶವಾದ ನಂತರ ಆ ಒಂದು ಪಾಪವನ್ನ ವಿರೋಧಿಸುವುದು ಮತ್ತು ಜಯಿಸುವುದು ಬಹಳ ಕಷ್ಟಕರವಾಗುತ್ತದೆ. ವೆರಿ ಬೆಟರ್ ಫಾರ್ ಯು ಟು ಓವರ್ಕಮ್ ದ ಸಿನ್ ವೆನ್ ದ ಟೆಂಪ್ಟೇಷನ್ ಇಸ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದಲೇ ಅನೇಕ ಸೈತಾನನ ಪ್ರೇರೇಪಣೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ನೀವು ಅದನ್ನ ವಿರೋಧಿಸುವುದಾದ್ರೆ, ಅದನ್ನು ಓಡಿಸೋದಾದ್ರೆ, ಜಯಿಸೋದಾದ್ರೆ ಬಹಳ ಒಳ್ಳೆಯದು. ಒಂದು ಸಾರಿ ಅದು ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ವೆರಿ ಡಿಫಿಕಲ್ಟ್ ಟು ರೆಸಿಸ್ಟ್ ದ ಸಿನ್ ಫ್ರಮ್ ವಿದಿನ್ ಯು, ನಿಮ್ಮಲ್ಲಿರುವಂತಹ ಆ ಪಾಪವನ್ನ ನೀವು ವಿರೋಧಿಸುವುದು ಬಹಳ ಕಷ್ಟ. ವಾಟ್ ಹ್ಯಾಪನ್ಸ್ ವೆನ್ ದ ಸಿನ್ ಬಿಕಮ್ಸ್ ವಿದಿನ್ ಯು, ನಿಮ್ಮ ಒಳಗಡೆ ಸಹಿತ ಆ ಒಂದು ದುರಾತ್ಮವು ಅಥವಾ ಪಾಪವು ಪ್ರವೇಶವಾದ ನಂತರ ಏನಾಗುತ್ತದೆ? ಈ ಸಮಯದಲ್ಲಿ ಸತ್ಯವೇದ ಏನ್ ಹೇಳ್ತದೆ ನೋಡಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1:14-15 ವಚನಗಳು. ಬಟ್ ಎವ್ರಿ ಪರ್ಸನ್ ಇಸ್ ಟೆಂಪ್ಟೆಡ್ ವೆನ್ ಹಿ ಇಸ್ ಡ್ರಾನ್ ಅವೇ enticed and baited by his own evil desire. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾ ಭಾಷದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. Then the evil desire, when it has conceived, that is inside, gives birth to sin, and sin, when it is fully matured, brings forth death. ಆಮೇಲೆ ಆಶೆಯು ಮಸುರಾಗಿ ಪಾಪವನ್ನು ಹೇಳುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡೆಯುತ್ತದೆ. The sin is inside.
ಪಾಪವು ಒಳಗಡೆ ಇದೆ. ಯಾವಾಗ ದುರಾತ್ಮವು ಒಳಗಡೆ ಇರುತ್ತದೋ ವೆರಿ ಡಿಫಿಕಲ್ಟ್ ಟು ರೆಸಿಸ್ಟ್ ಇಟ್, ಅದನ್ನ ವಿರೋಧಿಸುವುದು ಬಹಳ ಕಷ್ಟಕರವಾದ. ಬಟ್ ಒನ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಆದರೆ ಒಂದು ವಿಚಾರ ನಾನು ನಿಮಗೆ ಹೇಳುತ್ತೇನೆ, ಡೆಲಿವರೆನ್ಸ್ ಇಸ್ ಪಾಸಿಬಲ್ ಇನ್ ದ ನೇಮ್ ಆಫ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಮಾತ್ರವೇ ಆ ಬಿಡುಗಡೆ ಸಾಧ್ಯ. ಕೆಲವು ಒಂದು ಸಂದರ್ಭಗಳಲ್ಲಿ ನೋಡುವಾಗ ನಿರ್ಣಾಯಕವಾಗಿ ನಾವಾಡುವ ಒಂದು ಪಾಪ ಓಪನ್ ದ ಡೋರ್ ಫಾರ್ ಡಿಮಾನಿಕ್ ಆಕ್ಟಿವಿಟೀಸ್, ಅದೇ ಸೈತಾನನ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಸೈತಾನನಿಗೆ ಬಾಗಿಲನ್ನು ತೆರೆಯುವಂತದಾಗಿದೆ. ಜೂಡಸ್ ಇಸ್ಕರಿಯೋತ, ಯೂದ ಇಸ್ಕರಿಯೋತನು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಈ ವಿಚಾರಕ್ಕಾಗಿ ಬಹಳ ಒಂದು ಒಳ್ಳೆಯ ಉದಾಹರಣೆಯಾಗಿದ್ದ. ಆಫ್ಟರ್ ಹಿ ಡಿಸೈಡೆಡ್ ಟು ಬಿಟ್ರೇ ದ ಲಾರ್ಡ್, ಯೇಸು ಕ್ರಿಸ್ತನನ್ನ ಹಿಡಿದುಕೊಡುತ್ತೇನೆ ಎನ್ನುವ ನಿರ್ಧಾರವನ್ನು ಆತನು ಕೈಗೊಂಡ ನಂತರ ಆದ ನಂತರವೇ ಸೈತಾನನು ಆತನ ಒಳಗಡೆ ಪ್ರವೇಶಿಸಿದನು. ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. ಚಾಪ್ಟರ್ 22 ವರ್ಸ್ ನಂಬರ್ 2-5, ಲೋಕನ ಸುವಾರ್ತೆ 22ನೇ ಅಧ್ಯಾಯ 2-5 ವಚನಗಳು. ಅಂಡ್ ಚೀಫ್ ಪ್ರೀಸ್ಟ್ಸ್ ಅಂಡ್ ಸ್ಕ್ರೈಬ್ಸ್ ವರ್ ಸೀಕಿಂಗ್ ಹೌ ಟು ಡೂ ಅವೇ ವಿತ್ ಜೀಸಸ್ ಫಾರ್ ದೇ ಫಿಯರ್ಡ್ ದ ಪೀಪಲ್. ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿದ್ದು ಆ ಜನರಿಗೆ ಹೆದರಿ ತಕ್ಕ ಮಾರ್ಗವನ್ನು ಹುಡುಕುತ್ತಿದ್ದರು. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತನೆಂಬ ಯೂದನಲ್ಲಿ ಪ್ರವೇಶಿಸಲು. And he went away and discussed with the chief priests and the captains who how he might betray him and deliver him up to them. ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡಿದುಕೊಳ್ಳುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡಿದನು. And they were delighted and pledged themselves to give him money. ಅವರು ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಒಪ್ಪಂದ ಮಾಡಲು ಅವನು ಒಡಂಬಟ್ಟನು. ಸೈತಾನನು ಒಬ್ಬ ಹಿಡಿಕೊಡುವವನನ್ನ ಹುಡುಕುತ್ತಿರುವಂತಹ ಸಂದರ್ಭದಲ್ಲಿ person who was healed by Jesus. ಯೇಸು ಕ್ರಿಸ್ತನಿಂದ ಸ್ವಸ್ಥನಾದವನನ್ನು ಅಲ್ಲಿ ಹುಡುಕುತ್ತಿಲ್ಲ. was not looking for any other person who was delivered from the demon possession. ಯೇಸು ಕ್ರಿಸ್ತನಿಂದ ದೆವ್ವಗಳಿಂದ ಬಿಡುಗಡೆ ಹೊಂದಿದವನನ್ನ ಸೈತಾನನು ಹುಡುಕುತ್ತಾ ಇಲ್ಲ. he was looking for one among the 12 apostles. ಆತನು ಅಲ್ಲಿ ಯಾರನ್ನ ಹುಡುಕುತ್ತಿದ್ದಾನೆ ನೋಡುವಾಗ ಆ 12 ಶಿಷ್ಯರಲ್ಲಿ ಒಬ್ಬನನ್ನ ಹುಡುಕುತ್ತಿದ್ದಾನೆ. so you have to be very careful. ನೀವು ಬಹಳ ಎಚ್ಚರದಿಂದ ಇರಬೇಕಾಗಿದೆ. so betraying the lord. ಅದು ಯೇಸು ಕ್ರಿಸ್ತನನ್ನ ಹಿಡಿಕೊಡುವುದು. for continuing to sin. ಅದೇ ರೀತಿಯಲ್ಲಿ ಆ ಪಾಪವನ್ನು ಮುಂದುವರಿಸೋದು. Satan will be looking for very important people. ಸೈತಾನನು ಬಹಳ ಪ್ರಾಮುಖ್ಯವುಳ್ಳ ವ್ಯಕ್ತಿಯನ್ನ ಅಲ್ಲಿ ಹುಡುಕುತ್ತಿರುತ್ತಾನೆ ಅಥವಾ ಅವರನ್ನು ಹಿಡಿಯುತ್ತಾನೆ. That is why you need not to be careless about the sin. ಅದಕ್ಕೋಸ್ಕರವಾಗಿ ಪಾಪದ ವಿಚಾರವಾಗಿ ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯವನ್ನು ನೀವು ತೋರಬೇಡಿ. Don't play with sin. ಈ ರೀತಿಯಲ್ಲಿ ಹೇಳಬಹುದು, ನೀವು ಪಾಪದ ಜೊತೆ ಆಟ ಆಡಬೇಡ್ರಿ. Otherwise it will cost you even to lose the eternal salvation. ಇಲ್ಲವಾದರೆ ಆ ರೀತಿಯಲ್ಲಿ ನೀವು ಅದನ್ನು ಸುಲಭವಾಗಿ ತೆರೆದುಕೊಳ್ಳುವುದಾದ್ರೆ ನಿಮ್ಮ ನಿತ್ಯತ್ವದ ವಿಚಾರವನ್ನ ಸೈತಾನನು ಅದರ ಮುಖಾಂತರ ಕದಿಯುವಾತನಾಗಿದ್ದಾನೆ. ನಿತ್ಯ ರಕ್ಷಣೆಯನ್ನು ಕೂಡ ಹಾಳು ಮಾಡ್ತಾರೆ. So you have to be very careful about your habitual sin. ನಿಮ್ಮ ಒಂದು ಅಭ್ಯಾಸ ರೂಪಕವಾಗಿರುವ ಪಾಪದ ವಿಚಾರವಾಗಿ ಬಹಳ ಎಚ್ಚರವಾಗಿರಬೇಕು. So to learn how to close the entry point of the evil spirit. ಸೈತಾನನ ಈ ಒಂದು ನಮ್ಮ ಜೀವದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಇರುವಂತಹ ಬಾಗಿಲುಗಳನ್ನು ಮುಚ್ಚುವುದಕ್ಕೋಸ್ಕರವಾಗಿ we have to learn several steps. ನಾವು ಅನೇಕ ಹೆಜ್ಜೆಗಳನ್ನ ಅನೇಕ ವಿಧಾನಗಳನ್ನು ಕಲಿತುಕೊಳ್ಳಬೇಕು. Today we are going to learn one of the steps. ಇವತ್ತಿನ ದಿವಸ ಆ ವಿಧಾನಗಳಲ್ಲಿ ಒಂದನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ನಾಳೆ ದಿವಸ ಮುಂದೆ ಇರುವಂತಹ ಪಾಯಿಂಟ್ಸ್ ಗಳನ್ನ ನಾವು ಕಲಿತುಕೊಂಡು ಹೋಗೋಣ. ಫಸ್ಟ್ ಥಿಂಗ್, ಮೊದಲನೇ ವಿಚಾರ, ಹಂಬಲ್ ಯುವರ್ ಸೆಲ್ಫ್ ಬಿಫೋರ್ ಗಾಡ್. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ಇದನ್ನ ಒಂದು ಯಾವಾಗಲೂ ಬರುವಂತಹ ಪಾಯಿಂಟ್ ಎಂದು ಅಂದುಕೊಂಡು ಇದನ್ನ ಸುಲಭವಾಗಿ ತೆಗೆದುಕೊಳ್ಳಬೇಡಿ. ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಒಂದು ಸಂದರ್ಭಗಳಲ್ಲಿ, ಎವ್ರಿ ಡೇ, ಪ್ರತಿ ದಿನವೂ ಕೂಡ ಯು ನೀಡ್ ಹಂಬಲ್ನೆಸ್ ಬಿಫೋರ್ ಗಾಡ್. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವುಳ್ಳ ವಿಚಾರ. ವೆರಿ ಕಾಮನ್ ಮೆಸೇಜ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್. ಆದಿಯಿಂದ ಇವತ್ತಿನವರೆಗೂ ಇರುವಂತ ಒಂದೇ ರೀತಿಯ ಸಂದೇಶ ನಮಗೆ ದೊರಕುವಂತದ್ದಾಗಿದೆ, ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವುದು. ಅನೇಕ ಜನರು ಡೋಂಟ್ ರಿಯಲೈಸ್ ದ ನೀಡ್ ಫಾರ್ ಗಾಡ್ಸ್ ಹೆಲ್ಪ್. ದೇವರ ಸಹಾಯ ನಮಗೆ ಬೇಕು ಅನ್ನೋದನ್ನ ಅವರಿಗೆ ಅಗತ್ಯತೆ ಇದೆ ಅನ್ನೋದನ್ನ ಅವರಿಗೆ ಗೊತ್ತಾಗೋದೇ ಇಲ್ಲ. ಅಲೋನ್ ಸ್ಟ್ರೈವ್ ಟು ಓವರ್
overcome the sin. ಕೆಲವರು ನೋಡುವಾಗ ತಾವೇ ಈ ಒಂದು ಪಾಪದಿಂದ ನಾನು ಹೊರಗಡೆ ಬರಬೇಕು ಅಂತ ಏನೇನೋ ಮಾಡುತ್ತಿರುತ್ತಾರೆ. ನಾನು ಹೇಗಾದ್ರೂ ಪ್ರಾರ್ಥನೆ ಮಾಡಿ ಈ ಪಾಪದಿಂದ ಹೊರಗಡೆ ಬರುತ್ತೇನೆ ಅನ್ನೋದನ್ನ ಹೇಳುತ್ತಾರೆ. ನಾನು ಉಪವಾಸ ಮಾಡ್ತೇನೆ ಅದರಿಂದ ಹೊರಗಡೆ ಬರುತ್ತೇನೆ ಅಂತ ಹೇಳುತ್ತಾರೆ. ನಾನು ವಾಗ್ದಾನಗಳನ್ನ ನಾನು ಹೊಂದಿಕೊಳ್ಳದ ಮುಖಾಂತರವಾಗಿ ಈ ಒಂದು ಪಾಪದಿಂದ ಹೊರಗಡೆ ಬರುತ್ತೇನೆ ಅನ್ನುತ್ತಾರೆ. Nothing will work if you don't humble yourself before God. ನಿಮ್ಮನ್ನ ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳದೆ ಹೋದರೆ ಯಾವ ಕಾರ್ಯಗಳು ಕೂಡ ನಡೆಯುತ್ತೆ. Practically doing it alone is not possible. ಪ್ರಾಯೋಗಿಕವಾಗಿ ನೀವು ಕ್ರಿಯೆಗಳ ಮುಖಾಂತರವಾಗಿ ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. Everything you need the help of God. ನಿಮಗೆ ದೇವರ ಸಹಾಯದ ಅಗತ್ಯ ಇದೆ. ಮೊದಲನೇದಾಗಿ ನೋಡುವಾಗ ನಿಮ್ಮ ಜೀವನದಲ್ಲಿ ನನಗೆ ದೇವರ ಈ ಪಾಪದಿಂದ ಹೊರಗಡೆ ಬರುವುದಕ್ಕೆ ದೇವರ ಸಹಾಯ ಅಗತ್ಯ ಇದೆ ಅನ್ನೋದನ್ನ ನಾವು ಗುರುತಿಡಿಯಬೇಕಾಗಿದೆ, ಗಮನಿಸಬೇಕಾಗಿದೆ. ಎರಡನೇದಾಗಿ ನೋಡುವಾಗ ಪಾಪವನ್ನ ಪಾಪದಿಂದ ಹೊರಗಡೆ ಬರುವುದಕ್ಕೆ ನನಗೆ ಅಯೋಗ್ಯತೆ ಇದೆ, ನನಗೆ ಸಾಧ್ಯವಿಲ್ಲ ಅನ್ನುವುದು ನಾವು ಒಪ್ಪಿಕೊಳ್ಳಬೇಕಾಗಿದೆ. Just teach you from my own example. ನನ್ನ ಸ್ವಂತ ಒಂದು ಆ ಅನುಭವದಿಂದ ನಿಮಗೆ ಹೇಳಿಕೊಡ್ತೇನೆ. My mom used to pray like this. ನನ್ನ ತಾಯಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. Lord, today if any temptation comes, ದೇವರೇ ನನ್ನ ಜೀವನದಲ್ಲಿ ಯಾವುದಾದ್ರೂ ಸತ್ತರನ್ನ ಪ್ರೇರೇಪಣೆ ಬರುವುದಾದ್ರೆ, no, just remind me. ನನಗೆ ನೆನಪಿಸು. You know, what happened in mama's life? ನನ್ನ ತಾಯಿಯ ಜೀವನದಲ್ಲಿ ಏನಾಯ್ತದೆ ನೋಡುವಾಗ, ಯಾವುದಾದರೂ ಪಾಪಗಳಿಗೆ ಅವರು ಪ್ರೇರೇಪಿಸಲ್ಪಡುವಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮನು ನೀ ಈ ರೀತಿಯಲ್ಲಿ ಮಾಡಬೇಡ ಅನ್ನೋದನ್ನ ಪರಿಶುದ್ಧಾತ್ಮ ನೆನಪಿಸಿ ಕೊಡುತ್ತಿದ್ದರು. ಆದರೆ ನನ್ನ ತಾಯಿ ಅದ ಆ ಒಂದು ನೆನಪಿಸಿ ಕೊಟ್ಟರೂ ಕೂಡ ಅದನ್ನ ಜಯಿಸುವುದರವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕೆ ಸಮಸ್ಯೆ ಏನಾಗಿದೆ? ನೀವೇನು ಆಲೋಚನೆ ಮಾಡ್ತೀರಿ? ನನ್ನ ತಾಯಿಯ ಪ್ರಾರ್ಥನೆ ಹೀಗಿತ್ತು, ದೇವರೇ ನನಗೆ ಈ ಒಂದು ಪಾಪದಿಂದ ಹೊರಗಡೆ ಬರುವುದಕ್ಕಿಂತ ಪಾಪದ ಪ್ರೇರೇಪಣೆ ಬರುವಾಗ ನನಗೆ ನೆನಪಿಸು ಎಂದು ಕೇಳಿಕೊಳ್ಳುತ್ತಿದ್ದೆ. ಸರಿಯಾದ ಪ್ರಾರ್ಥನೆ ಯಾವುದೆಂದು ನೋಡುವಾಗ, ದೇವರೇ ನಾನು ಈ ಸೈತಾನನ ಪ್ರೇರೇಪಣೆಗೆ ಒಳಗಾಗುವಂತ ಸಂದರ್ಭದಲ್ಲಿ ನಾನು ಪಾಪ ಮಾಡದಂತೆ ನನಗೆ ಸಹಾಯ ಮಾಡು ಎಂದು ಕೇಳಬೇಕಾಗಿತ್ತು. ಅದೊಂದು ಸರಿಯಾದ ಅದನ್ನೇ ಹೇಳುವುದು, ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದು ಎಂದು ಹೇಳುತ್ತಾರೆ. ಕೆಲವು ಬಾರಿ ನೀವು ಕೂಡ ಪಾಪಕ್ಕೆ ಪ್ರೇರೇಪಣೆಗೊಳ್ಳುವಂತಹ ಸಂದರ್ಭದಲ್ಲಿ ಪರಿಶುದ್ಧಾತ್ಮನಿಗೆ ಆ ತಕ್ಷಣ ನೆನಪಿಸುತ್ತಾನೆ, ಇದು ಪಾಪ ಎಂದು ಹೇಳುತ್ತಾನೆ. ಯು ಹ್ಯಾವ್ ದ ಹೆಲ್ಪ್ ಆಫ್ ಗಾಡ್ ಟು ಓವರ್ಕಮ್ ಇಟ್. ಆದ್ರೆ ಅದನ್ನು ಜಯಿಸುವುದಕ್ಕೆ ದೇವರ ಸಹಾಯ ನಿಮಗಿದೆಯಾ? ವೈ ಸಮ್ಟೈಮ್ಸ್ ಯು ಡೋಂಟ್ ಗೆಟ್ ಹೆಲ್ಪ್? ಯಾಕೆ ನಿಮಗೆ ಕೆಲವು ಬಾರಿ ಸಹಾಯ ಸಿಗೋದಿಲ್ಲ? ಯು ಅಲೋನ್ ಸ್ಟ್ರೈವ್ ಟು ಓವರ್ಕಮ್ ದಟ್ ಸಿನ್. ಯಾಕೆ ನೀವು ಒಬ್ಬರೇ ಆ ಒಂದು ಪಾಪವನ್ನು ಜಯಿಸುವುದಕ್ಕೆ ಪ್ರಯತ್ನ ಪಡುತ್ತಿದ್ದೀರಿ. ದಿಸ್ ವಾಸ್ ದ ಲೆಸನ್ ಐ ಲರ್ನ್ ಫ್ರಮ್ ಮೈ ಮದರ್. ನನ್ನ ತಾಯಿಯ ಮುಖಾಂತರವೇ ಕಲಿತಂತ ಪಾಠ ಇದಾಗಿದೆ. ನೌ ಐ ಪ್ರೇ ಲೈಕ್ ದಿಸ್. ನಾನು ಈಗ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಪರಿಶುದ್ಧಾತ್ಮನೇ, ಐ ಆಮ್ ನಾಟ್ ಏಬಲ್. ನಾನು ಶಕ್ತನಲ್ಲ. ನೀನು ಶಕ್ತನಾಗಿದ್ದೀನಿ. ಯಾವುದೇ ನನ್ನ ಜೀವನದಲ್ಲಿ ಬರುವಂತಹ ಪಾಪದ ಪ್ರೇರೇಪಣೆಗಳು, ಐ ನೀಡ್ ಯು ಆಸ್ ಅ ಹೆಲ್ಪರ್. ನನಗೆ ನೀನು ಸಹಾಯಕನಾಗಿ ಇಳಿದು ಬರಬೇಕು. ಪಾಪವನ್ನು ಜಯಿಸುವುದಕ್ಕೋಸ್ಕರವಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಂದ್ರೆ ಇದೇ ಆಗಿದೆ. No, God opposes the proud but gives mercy to the humble. ಇದನ್ನೇ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದಿವಸ ಏನನ್ನು ಕಲಿತಿದ್ದೇವೆ? ನೀವು ಅಪ್ಪ ಈ ಒಂದು ಅಭ್ಯಾಸ ರೂಪಕವಾಗಿ ಮಾಡುತ್ತಿರುವಂತಹ ಎಲ್ಲ ಪಾಪಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ. Lost the entry point of the evil spirit. ಸೈತಾನನಿಗೆ ನಮ್ಮ ಜೀವಿತಕ್ಕೆ ಪ್ರವೇಶ ಇರುವಂತಹ ಎಲ್ಲ ಸೈತಾನನ ಆ ಒಂದು ಬಾಗಿಲುಗಳನ್ನು ಸೈತಾನನಿಗೆ ನಾವು ಮುಚ್ಚಬೇಕಾಗಿದೆ. You know that the first thing is humbling ourselves before God. ಅದಕ್ಕೆ ಬೇಕಾದ ಮೊದಲನೇ ವಿಧಾನ ಯಾವುದೇ ನೋಡುವಾಗ ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದಾಗಿದೆ. Hallelujah. When Jesus showed his humility by washing the feet of the disciples. ಯೇಸು ಕ್ರಿಸ್ತನು ತನ್ನ ದೀನತೆಯನ್ನು ಯಾವ ರೀತಿ ತೋರಿಸಿದರೆ ನೋಡುವಾಗ ಅಲ್ಲಿ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮುಖಾಂತರ ಎಂದು ನಾವು. What did he show from this? ಆದರೆ ಇದರಿಂದ ನಮಗೆ ಏನನ್ನು ತೋರಿಸ್ತಾ ಇದ್ದಾನೆ? The Son of God was willing to take up a servant role.
ಅಲ್ಲ. ದೇವರ ಮಗನು ಕೂಡ ತಾನು ಒಂದು ದಾಸನ ಸ್ವಭಾವನ ದಾಸನ ಕಾರ್ಯವನ್ನ ಮಾಡುವುದಕ್ಕೆ ಸಿದ್ಧನಿದ್ದಾನೆ ಅನ್ನೋದನ್ನ ತೋರಿಸಿಕೊಡುತ್ತೆ. ಇದು ದೇವರಿಂದ ನಾವು ಕಲಿತುಕೊಂಡ ಮೊದಲನೇ ಹೆಜ್ಜೆ ಇದಾಗಿದೆ. ದೇವರಿ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಯಾಕೋಬರ ಪತ್ರಿಕೆ ಒಂದನೇ ಅಧ್ಯಾಯ 14-15 ವಚನಗಳು. ಜೇಮ್ಸ್ ಚಾಪ್ಟರ್ 4 ವರ್ಸ್ ನಂಬರ್ 6. ಯಾಕೋಬರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ.